ಇರುವ ಹಿಟ್ಟಿನ ಪ್ಯಾಕೆಟ್ ಕ್ಯಾನ್ಸರ್ನಂತೆ ಬೆಳೀತಿದೆ ಫುಡ್ ರ್ಯಾಕೆಟ್. ನಾವು ದಿನನಿತ್ಯ ಸೇವಿಸೋ ಆಹಾರದ ಜೊತೆ ಮಿಕ್ಸ್ ಆಗ್ತಿವೆ ಮಾರಣಾಂತಿಕ ಕೆಮಿಕಲ್ಸ್. ಅಂಗಡಿಯಲ್ಲಿ ಸಿಗೋ ಅಕ್ಕಿ, ಗೋಧಿ, ಹಾಲು, ತುಪ್ಪಗಳು ಎಂಥೆಂಥ ಕಾಯಿಲೆ ತರ್ತವೆ ಗೊತ್ತಾ? ಇದೇ ಹೊತ್ತಿನ ವಿಶೇಷ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ನಾನು ರಕ್ಷಾ. ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಡುಗೆಗೆ ಬಳಸ್ತಕ್ಕಂತಹ ಎಣ್ಣೆಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಯಾವ ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದು, ಹಾಗೆಯೇ ಎಷ್ಟರ ಮಟ್ಟಿಗೆ ಅಡಲ್ಟ್ರೇಷನ್ ಆಗ್ತಾ ಇದೆ ಈ ಒಂದು ಎಣ್ಣೆಗಳು, ಜೊತೆಗೆ ಯಾವ ಎಣ್ಣೆಯನ್ನು ಹೆಚ್ಚಾಗಿ ಪ್ರಮೋಟ್ ಮಾಡಲಾಗ್ತಿದೆ, ಆರೋಗ್ಯದ ಮೇಲೆ ಯಾವ ಥರವಾದಂತಹ ಒಂದು ದುಷ್ಪರಿಣಾಮವನ್ನು ಎಣ್ಣೆಗಳು ಬೀರ್ತವೆ ಅನ್ನೋ ವಿಚಾರವಾಗಿ ನಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಆಹಾರ ತಜ್ಞರಾದಂತಹ ಕೆ ಸಿ ರಘು ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಅಡುಗೆ ಎಣ್ಣೆ ಈ ವಿಚಾರವಾಗಿ ನಾವು ಮಾತನಾಡಲೇಬೇಕು, ಯಾಕಂತ ಹೇಳಿದ್ರೆ ಸಾಕಷ್ಟು ಅಡಲ್ಟ್ರೇಷನ್ ಆಗ್ತಿರುವಂಥದ್ದು, ಆಮೇಲೆ ಜನಕ್ಕೆ ಯಾವ ಎಣ್ಣೆ ಬಳಸಿದ್ರೆ ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋ ಅನ್ನೋದನ್ನು ಗುರುತಿಸೋಕೆ ಸಾಧ್ಯ ಆಗ್ತಿಲ್ಲ, ಅಷ್ಟರ ಮಟ್ಟಿಗಿನ ಕನ್ಫ್ಯೂಷನ್ ಇದೆ. ಏನು ಹೇಳ್ತೀರಾ ನೀವು? ಹೌದು, ಒಂದು ಮೊದಲನೇದಾಗಿ ಎಣ್ಣೆ ಬಗ್ಗೆನೇ ನಮ್ಮ ಆಧುನಿಕ ಜಗತ್ತಿನಲ್ಲಿ ಆ್ಯಂಟಿ ಫ್ಯಾಟ್ ಅಂತ ಹೇಳ್ತಾರೆ, ಒಂದು ಆ್ಯಟಿಟ್ಯೂಡ್ ಇದೆ. ಕೊಬ್ಬು ಇಲ್ಲ, ದೋಸೆ ಹಾಕ್ಕೊಡಿ ಎಣ್ಣೆ ಹಾಕಬೇಡಿ, ಹಪ್ಪಳ ಕೊಡಿ ಎಣ್ಣೆ ಹಾಕಬೇಡಿ, ಡ್ರೈ ಚಪಾತಿ ಮಾಡಿ, ಡ್ರೈ ಚಪಾತಿ ಮಾಡಿ, ಡ್ರೈ ಮಾಡಿ, ಎಣ್ಣೆ ಬೇಡ ಇದು ಬೇಡ. ಇಲ್ಲ ಅಂದ್ರೆ ಆ ನ್ಯೂಸ್ ಪೇಪರ್ ಇಟ್ಕೊಂಡು ಓದ್ತೀವಿ, ಆ ನ್ಯೂಸ್ ಪೇಪರ್ಲಿರೋ ಇಂಕಲ್ಲಿ ಲೆಡ್ ಇರುತ್ತೆ, ಅದನ್ನು ಹಾಕಿ ಒತ್ತಿ, ಅದೊಂದು ಫ್ಯಾಷನ್ ಆಗಿದೆ. ಓಕೆ. ಕೊಬ್ಬು ನೋಡಿ, ನಮ್ಮ ದೇಹದಲ್ಲಿ ನಿಮಗೆ ಬ್ರೈನ್ ಕೂಡ ಕೊಬ್ಬೆ, ನಾಲ್ಕು ವಿಟಮಿನ್ ADEK. ಎಣ್ಣೆ ಇಲ್ಲ ಅಂದರೆ ನಿಮಗೆ ಆ ನಾಲ್ಕು ವಿಟಮಿನ್ ಸಿಗಲ್ಲ. ಓಕೆ. ಯಾಕಂದರೆ ದೇ ಆರ್ ಫ್ಯಾಟ್ ಸಾಲಬಲ್, ಎಣ್ಣೆಯಲ್ಲಿ ಕರಗುವಂಥ ಜೀವಸತ್ವಗಳು. ಸೊ ಹಾಗಾಗಿ ಎಣ್ಣೆಯ ಬಗ್ಗೆ ಇರತಕ್ಕಂಥ ಒಂದು ಜನರಲ್ ಇದೆಯಲ್ಲ, ಮಿತ್ ಇದೆಯಲ್ಲ, ಅದು ತಪ್ಪು. ಮತ್ತು ಅದ್ರ ಒಳಗಡೆ ಏನಾಗಿದೆ, ಯಾವ ಎಣ್ಣೆ ಶ್ರೇಷ್ಠ, 1000 ರೂಪಾಯಿ, 500 ರಿಂದ 1000 ರೂಪಾಯಿ ಕೊಟ್ಟು ಆಲಿವ್ ಆಯಿಲನ್ನು ತಿಂತಕ್ಕಂಥ ಮೆಡಿಟೇರಿಯನ್ ಡಯಟ್ ಅಂತ ಹೇಳಿ ಮಾಡುವಂಥದ್ದ, ಅಥವಾ ಇಲ್ಲೇ ಕಡಲೆ ಅನಂತಪುರ ಡಿಸ್ಟ್ರಿಕ್ಟಲ್ಲೋ ನಮ್ಮ ಬಳ್ಳಾರಿ ಕಡೆ ಬೆಳೆಯೋ ಕಡಲೆ ಬೀಜದ ಎಣ್ಣೆ ಒಳ್ಳೆಯದಾ? ಈಗ ನಮಗೆ ಸ್ಥಳೀಯವಾಗಿ ನಮ್ಗೆ ಯಾಕೋ ಸರಿ ಕಾಣಲ್ಲ, ನಮಗೆ ಯಾಕೋ ಗೊತ್ತಿಲ್ಲ, ನಮಗೆ ಕಾಸ್ಟ್ಲಿ ಇರೋದೇ ತುಂಬ ಶ್ರೇಷ್ಠ ಅಂತ ಅನ್ಸುತ್ತೆ. ಅದೊಂದು ಮೈಂಡ್ ಸೆಟ್ ಅಲ್ಲಿ ಇದ್ದೀವಿ ನಾವೀಗ, ಯಾವುದಕ್ಕೆ ನಾವು ಹೆಚ್ಚು ಬೆಲೆ ಕೊಡ್ತೀವೋ ಅದು ತುಂಬ ಚೆನ್ನಾಗಿರುತ್ತೆ. ಹೌದು. ಈಗ ನೋಡಿ, ಕೀನ್ವಾ ಅಂತ ಒಂದು ಸೌತ್ ಅಮೇರಿಕಾದಿಂದ ಅಕ್ಕಿ ಥರ ಬರ್ತದೆ, ರಾಜಗೀರ್ ಅಂತ ನಿಮಗೆ ದಂಟಿನ ಸೊಪ್ಪಲ್ಲಿ ಬರುತ್ತೆ ಕಾಳು, ಅದಕ್ಕೂ ಕೀನ್ವಾಗೂ ವ್ಯತ್ಯಾಸವಿಲ್ಲ ನ್ಯೂಟ್ರಿಷನಲ್ಲಿ. 16% ಪ್ರೋಟೀನ್ ಇಲ್ಲಿದೆ, ಅದರಲ್ಲೂ 16% ಇದೆ. ಅದು ಒಂಥರ ಅಕ್ಕಿ, 2500 ರೂಪಾಯಿ ತಿಂತಾಯಿದ್ದಾರೆ. ಈ ಜನಗಳೇನು ಮಾಡಿದ್ರು, ಇದನ್ನು ಮೀಡಿಯಾನೂ ಸೇರಿ ಎಲ್ಲರೂ ಕಂಪ್ನಿಗಳು ಸೇರಿ ಸೂಪರ್ ಫುಡ್ ಅಂತ ಮಾಡಿಬಿಟ್ಟು ಪ್ರಮೋಟ್ ಮಾಡಿಬಿಟ್ಟು. ಸೂಪರ್ ಫುಡ್ ಅಂತ ಇಲ್ಲ, ಯಾವ ಆಹಾರವೂ ಸೂಪರ್ ಫುಡ್ ಅಲ್ಲ, ಯಾವ ಒಂದು ಆಹಾರವೂ ಪರಿಪೂರ್ಣವಲ್ಲ, ಒಂದಕ್ಕೆ ಒಂದಕ್ಕೆ ಸೇರಿ ಒಂದಕ್ಕೊಂದಕ್ಕೆ ಪೂರಕವಾಗಿ ಪರಿಪೂರ್ಣತೆ ಆಗ್ತಕ್ಕಂಥದ್ದು. ರೊಟ್ಟಿಗೆ ಬೇಳೆ, ಅನ್ನಕ್ಕೆ ಸಾರು, ಪಲ್ಯ ತರಕಾರಿ ಇವೆಲ್ಲ ಸೇರಿದಾಗ ಅದು ಪರಿಪೂರ್ಣತೆ. ಯಾವ ತಾಯಿ ಹಾಲೊಂದು ಬಿಟ್ಟರೆ ಈ ಜಗತ್ತಲ್ಲಿ ಯಾವುದೂ ಪರಿಪೂರ್ಣವಾದ ಆಹಾರವಲ್ಲ, ಯಾವುದು ಪ್ಯೂರ್ ಆಗಿರೋ ಆಹಾರ ಯಾವುದೂ ಅಲ್ಲ. ಅಂದರೆ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲವನ್ನೂ ಕೊಡ್ತಕ್ಕಂಥ, ದೇಹಕ್ಕೆ ಎಲ್ಲವನ್ನೂ ಕೊಡ್ತಕ್ಕಂಥ ಆಹಾರ ಒಂದು ಆಹಾರ, ಇದೇ ಕಂಪ್ಲೀಟ್ ಫುಡ್ ಅಂತ ಯಾವುದನ್ನು ಹೇಳೋ ಹಾಗಿಲ್ಲ. ಓಕೆ. ಅದು ಆದರೆ ನಮ್ಮಲ್ಲಿ ಜನ್ರಲ್ ಆಗಿ ಆ್ಯಂಟಿ ಫ್ಯಾಟ್, ಕೊಬ್ಬಿನ ವಿರುದ್ಧವಾಗಿ ನಮಗೊಂದು ಕಲ್ಪನೆ ಇದೆ. ಕೊಬ್ಬು ಒಂದೇ ಅಂದ್ಕೊಂಡಿದ್ದೀವಿ. ನಿಮಗೆ ಹೆಚ್ಚು ಕೊಬ್ಬು ಭಾರತೀಯರಲ್ಲಿ ಕೊಬ್ಬು ಬರೋದು, ಬೊಜ್ಜು ಬರೋದು ಕಾರಣ ರಿಫೈನ್ಡ್ ಸ್ಟಾರ್ಚ್ ಅಂತ ಹೇಳಿದ್ರೆ, ಈ ಏನು ನಾವು ಮೊದಲು ಮಾತಾಡಿದೀವಲ್ಲ, ಪಾಲಿಶ್ ಮಾಡಿರೋ ಅಕ್ಕಿ, ಮೈದಾ ಈ ಥರ ರಿಫೈನ್ಡ್ ಆಗಿರುತ್ತಲ್ಲ, ಅದರಲ್ಲಿ ಇರುತ್ತೆ ಹೊಟ್ಟು ತೆಗೆದು ಎಲ್ಲ ತೆಗೆದು ಸಕ್ಕರೆ ಪಿಷ್ಟ ಅಂತ ಏನು ಹೇಳ್ತೀವಿ ನಾವು, ಪ್ಯೂರ್ ರಿಫೈನ್ಡ್ ಸ್ಟಾರ್ಚ್ ಇದೆಯಲ್ಲ, ಅದರಿಂದ ಕೊಬ್ಬು ಬರುತ್ತೆ. ಆ ಸ್ಟಾರ್ಚು ನೋಡಿ, ನಮ್ಮ ದೇಹದಲ್ಲಿ 5 ಲೀಟರ್ ರಕ್ತ ಇದೆ, ಆದರೆ ಸಕ್ಕರೆಯಾಗಿ ಈ ಸ್ಟಾರ್ಚ್ ಸಕ್ಕರೆ ಆದಾಗ ಸ್ಟೋರ್ ಮಾಡೋ ಕೆಪಾಸಿಟಿ ಇರೋದು, ಸ್ಟೋರೇಜ್ ಗೊಡೋನ್ ಇರೋದು 5 ಗ್ರಾಮಿಗೆ ಮಾತ್ರ. ಓಕೆ. ಸೊ ಅದು ತಿಂದಿದ್ದು ಎಕ್ಸಸ್ ಎಲ್ಲ ಕೊಬ್ಬಾಗಿ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ಹೆಚ್ಚಿನ ನಮಗೆ ಕೊಬ್ಬು ಅಂದರೆ ಎಣ್ಣೆನೇ ಕೊಬ್ಬಲ್ಲ, ಬೇರೆ ಈ ರೀತಿಯಾಗಿ ಸಕ್ಕರೆ ಆಗಿರ್ತಕ್ಕಂಥ ಸ್ಟಾರ್ಚ್ ಕೂಡ ಕೊಬ್ಬಾಗಿ ಪರಿವರ್ತನೆ ದೇಹದಲ್ಲಿ. ಆದರೆ ನಮಗೆ ಇದೆಲ್ಲವನ್ನು ಕೊಬ್ಬಿನ ಮೇಲೆ ಆರೋಪ ಮಾಡ್ತೀವಿ ನಾವು. ಕೊಬ್ಬು ನಮಗೆ ಸಾಮಾನ್ಯವಾಗಿ ಏನು ಹೇಳೋದು, ಕೊಬ್ಬು ಅಂತ ಹೇಳಿದರೆ ಫ್ಯಾಟ್ ಆ್ಯಂಡ್ ಆಯಿಲ್, ಫ್ಯಾಟ್ ಅಂದರೆ ಘನರೂಪದಲ್ಲಿರ್ತಕ್ಕಂಥದ್ದು ನಮ್ಮ ರೂಮ್ ಟೆಂಪ್ರೇಚರಲ್ಲಿ, ಆಯಿಲ್ ಅಂದರೆ ಲಿಕ್ವಿಡ್ಡಲ್ಲಿರ್ತಕ್ಕಂಥದ್ದು ವ್ಯತ್ಯಾಸ, ಎರಡು ಒಂದು ಲಿಪಿಡ್ಸ್ ಅಂತ ನಾನು ಹೇಳ್ತೀನಿ ಬ್ರಾಡಾಗಿ. ದಿನಕ್ಕೆ 30 ಗ್ರಾಮಿಗೆ ಬೇಕು ನಮಗೆ ಯಾವುದು ವಿಸಿಬಲ್ ಫ್ಯಾಟ್ ಅಂತ. ವಿಸಿಬಲ್ ಅಂತ ಹೇಳಿದ್ರೆ ಏನು, ಎಣ್ಣೆ ರೂಪದಲ್ಲಿ ಪಡಿತಕ್ಕಂಥದ್ದು. ನೀವು ಕಡಲೆ ಬೀಜ ತಿಂದ್ರಿ, ಅದರಲ್ಲಿ 50% ಎಣ್ಣೆ ಇತ್ತು, ಸಿಗುತ್ತೆ ಎಣ್ಣೆ ಸಿಗುತ್ತೆ ಅದರಲ್ಲಿ. ಇನ್ಯಾವುದು ನೀವು ಒಗ್ಗರಣೆ ಹಾಕೋದಕ್ಕೆ ಸಾಸಿವೆ ಹಾಕಿದಿರಿ, ಅದರಲ್ಲಿ ಒಂದು 40% ಕೊಬ್ಬು ಇರುತ್ತೆ, ಅದರ ಮೂಲಕ ನಮ್ಗೆ ಸಿಗ್ತದೆ. ಹೀಗಾಗಿ ಆ ರೀತಿಯಾಗಿ ಬೀಜಗಳಿಂದ ಅಥವಾ ಧಾನ್ಯಗಳಿಂದ ನಮಗೆ ಎಣ್ಣೆ ಸಿಗುತ್ತೆ. 30 ಗ್ರಾಮು
ಎಣ್ಣೆಯ ರೂಪದಲ್ಲೇ ಪಡಿತಕ್ಕಂಥದ್ದು, ಇನ್ನು 30-40 ಗ್ರಾಮು ಈ ಆಹಾರದ ಮೂಲಕ ನಮಗೆ ಸಿಗ್ತದೆ. ಓಕೆ, ಸೊ ಇದು ನಮಗೆ ದಿನಕ್ಕೆ ಸುಮಾರು 60 ಗ್ರಾಮು ಅಂದರೆ ನಮಗೆ ಶಕ್ತಿ ಒಂದು 6,000 ಕ್ಯಾಲ್ರಿ ಅಂತ ಹೇಳಿದ್ರೆ ಅದ್ರಲ್ಲಿ ಹೇಳೋದು ಒಂದು 25-30% ನಿಮ್ಮ ಎಣ್ಣೆಯಿಂದ ಬರಲೇಬೇಕು. ಓಕೆ, ಸೊ ನೀವಾಗಲೇ ಹೇಳ್ತಾ ಇದ್ರಿ ಆಲಿವ್ ಆಯಿಲ್ ಬಗ್ಗೆ ಮೆನ್ಷನ್ ಮಾಡಿದ್ವಿ, ಸೊ ಈಗ ಅದೊಂದು ಟ್ರೆಂಡ್ ಆಗಿಬಿಟ್ಟಿದೆ, ಯಾರನ್ನು ಕೇಳಿದ್ರು ಆಲಿವ್ ಆಯಿಲ್ ಬಳಸ್ತಾ ಇದ್ದೀವಿ ಅದೊಂದು ಪ್ರತಿಷ್ಠೆ ಆಗಿಬಿಟ್ಟಿದೆ. ಸೊ ಎಷ್ಟರ ಮಟ್ಟಿಗೆ ಆಲಿವ್ ಆಯಿಲು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತೀವಿ? ನೀವು ಅದರ ಅದಕ್ಕೆ ಒಂದು ಎಣ್ಣೆಯನ್ನು ನೀವು ಅದರ ಗುಣವನ್ನು ಪರೀಕ್ಷೆ ಮಾಡೋದಕ್ಕೆ ಫ್ಯಾಟಲ್ಲಿ ಫ್ಯಾಟಿ ಆ್ಯಸಿಡ್ಸ್ ಏನು ಅಂತ ನಾವು ನೋಡ್ತೀವಿ, ಈ ಪ್ರೋಟೀನ್ನಲ್ಲಿ ಅಮಿನೋ ಆ್ಯಸಿಡ್ ನೋಡ್ತೀವಿ, ಸ್ಟಾರ್ಚಲ್ಲಿ ಅದರಲ್ಲಿ ಅಮೈಲೋಸು ಅಮೈಲೋಪೆಕ್ಟಿನ್ನು ಅಥವಾ ಶುಗರ್ಸ್ ನೋಡ್ತೀವಿ ನಾವು, ಅದರ ಚೈನಲ್ಲಿ ಲಿಂಕ್ ಯಾವುದು ಅಂತ, ಚೈನ್ ಗಟ್ಟಿ ಇದೆಯಾ ಅನ್ಬೇಕಾದ್ರೆ ಲಿಂಕ್ ಯಾವುದು ಅಂತ ನೋಡೋದು. ಹಾಗೆ ಎಣ್ಣೆಯಲ್ಲಿ ನೀವು ಆ ಲಿಂಕ್ ಯಾವುದು ಅಂತ ಹೇಳಿದ್ರೆ ಫ್ಯಾಟಿ ಆ್ಯಸಿಡ್ಸು. ನೀವು ಆಲಿವ್ ಆಯಿಲ್ಗೂ ಶೇಂಗಾ ಎಣ್ಣೆ ಕಡಲೆ ಎಣ್ಣೆಗೂ ಯಾವುದೇ ವ್ಯತ್ಯಾಸ ಇಲ್ಲ, ಯಾವುದೇ ಡಿಫ್ರೆನ್ಸ್ ಇಲ್ಲ. ಅದರಲ್ಲಿ ಓಲಿಕ್ ಆ್ಯಸಿಡ್ ಅಂತಿದೆ, ಇದರಲ್ಲೂ ಓಲಿಕ್ ಆ್ಯಸಿಡ್ ಇದೆ, ಸುಮಾರು 20-25% ಇದರಲ್ಲೂ ಇದೆ. ನಿಮಗೆ ಅಕ್ಕಿ ತೌಡಿನ ಎಣ್ಣೆ, ಕಾರ್ನ್ ಆಯಿಲು, ಆಮೇಲೆ ನಿಮಗೆ ಕುಸುಮೆ ಎಣ್ಣೆ, ಆಮೇಲೆ ಕಡಲೆ ಬೀಜದ ಎಣ್ಣೆ, ಇವು ಎಲ್ಲದರಲ್ಲೂ ಈ ಆಲಿಕ್ ಆ್ಯಸಿಡ್ ಇದೆ. ಓಕೆ, ಆಲಿವ್ ಆಯಿಲಲ್ಲೂ ಇದೆ. ಆದರೆ ಅದೇನಾಯಿತು ಆ ಯುರೋಪಿನ ಇದು ಇದು. ಆಮೇಲೆ ಇನ್ನೊಂದು ಹೇಳ್ತಾರೆ, ಅದರಲ್ಲಿ ನಾವು ಏನು ಹೊಗಳಿಕೆ ಹಾಕಿ ನಾವು ಮಾರ್ಕೆಟಲ್ಲಿ ಮಾಡ್ತಾ ಇದ್ದೀವ, ಇಟ್ ಇಸ್ ನಾಟ್ ವರ್ತ್ ಇಟ್. ನಮ್ಮ ದೇಶದಲ್ಲಿ ಎರಡು ಅನಾಹುತ, ಒಂದು ಈ ಮೆಡಿಟೇರಿಯನ್ನ ಆಲಿವ್ ಆಯಿಲ್, ಇನ್ನೊಂದು ಆಸ್ಟ್ರೇಲಿಯಾದ ಕುದುರೆಗೆ ತಿನ್ಸೋ ಓಟ್ಸು. ಆಯ್ತಾ, ಇವು ಎರಡರ ಹಿಂದೆ ಬಿದ್ದಿದ್ವಿ ನಾವು. ಈಗಂತೂ ಓಟ್ಸ್ ಇಲ್ಲ ಅಂದ್ರೆ ಮನೆನೇ ಇಲ್ಲ ಅಂತ, ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆಗೋದಿಲ್ಲ. ಬೆಳಗಿನ ತಿಂಡಿ ಕೇಳಿದ್ರೆ ಎಲ್ಲರೂ ಓಟ್ಸ್, ಬಿಸ್ಕೆಟ್ ಕೇಳಿ ಓಟ್ಸ್, ನೂಡಲ್ಸ್ ಕೇಳಿ ಓಟ್ಸ್, ಸೂಪ್ ಕೇಳಿ ಓಟ್ಸ್, ಎಲ್ಲದಕ್ಕೂ ಓಟ್ಸ್ ಓಟ್ಸ್. ಕುದುರೆ ತಿನ್ನೋದು ಇದು ಪದಾರ್ಥ ನಮ್ಮ ದೇಶದಲ್ಲೂ ಬೆಳೆಯಲ್ಲ, ಇದನ್ನ ಯಾಕೆ ನಾವು ಇದ್ರ ಹಿಂದೆ ಬಿದ್ದಿದ್ದು? ಆಲಿವ್ ಆಯಿಲ್ ಒಂದು ರೀಸೆಂಟಾಗಿ ಅನಾಲಿಸಿಸ್ ಆಗಿದೆ. ಆ ಕಾನ್ಸೆಪ್ಟ್ ಎಲ್ಲಿ ಶುರುವಾಯಿತು ಸರ್, ಆಲಿವ್ ಆಯಿಲ್? ಅದು ಮೆಡಿಟೇರಿಯನ್ ಡಯಟ್ ಅಂತ, ಮೆಡಿಟೇರಿಯನ್ಸು ಫ್ರೆಂಚು ಮೆಡಿಟೇರಿಯನ್ನಲ್ಲಿ ಹೆಚ್ಚು ಕಾಲ ಬದುಕ್ತಾರೆ ಅಂತ ಹೇಳಿ. ಹೆಚ್ಚು ಕಾಲ ಬದುಕೋದಕ್ಕೆ ಮೂಲ ಕಾರಣ ಏನು ಗೊತ್ತಾ? ಆಲಿವ್ ಆಯಿಲ್ನೆ ಅಲ್ಲ, ಅವರು ಹಣ್ಣು ತರಕಾರಿ ಜಾಸ್ತಿ ತಿಂತಾರೆ, ಎಕ್ಸಾಕ್ಟ್ಲಿ ಮೀನು ಜಾಸ್ತಿ ಉಪಯೋಗಿಸ್ತಾರೆ. ಅಲ್ಲಿಯೇ ಲೋಕಲ್ ಆದ ಒಂದು ಆಹಾರ ಪದ್ಧತಿ ಇದೆ, ಆ ಆಹಾರ ಮತ್ತೆ ಅವರು ದಿನಕ್ಕೆ ತಿಂತಾ ಇರಲ್ಲ, ಕುರುಕುಲು ತಿಂಡಿ ತಿನ್ನಲ್ಲ ಅವರು. ನಿಮ್ಗೆ ಫ್ರೆಂಚ್ ಇವತ್ತು ನಿಮಗೆ ಫ್ರಾನ್ಸ್ ದೇಶದಲ್ಲಿ ಮಕ್ಕಳಿಗೆ ಶಾಲೆಯಲ್ಲಿ ಮಾಡೋ ಅಡುಗೆ ನೋಡಿದರೆ ಯಾರ ಮನೆಯಲ್ಲೇ ಇಲ್ಲ ಅಷ್ಟು ಚಂದವಾದ ಅಡುಗೆ. ಓಕೆ, ಏನೇನೆಲ್ಲ ಮಾಡ್ತಾರೆ ರೆಡಿ ಮಾಡಿ, ಅಂದರೆ ಅಲ್ಲಿ ಎಲ್ಲವನ್ನು ಇಷ್ಟು ಹಣ್ಣಿರು ಒಂದು ತಟ್ಟೆ ನೋಡಿದರೆ ನಿಮಗೆ ಅದರಲ್ಲಿ ಅಷ್ಟು ತರಕಾರಿ ಅಷ್ಟು ಹಣ್ಣು. ಈಗ ನಮಗೇನಾಗುತ್ತೆ, ನಮಗೆ ನಿಮಗಲ್ಲಿ ಅಲ್ಲಿ ಮೀನು ಮಾಂಸವೋ ಇರುತ್ತೆ ಅಥವಾ ಬೇಳೆಕಾಳಿನ ಏನೋ ಇರುತ್ತೆ, ಅದ್ರ ಜೊತೆ ಒಂದಿಷ್ಟು ಆಲೂಗೆಡ್ಡೆ ಇರುತ್ತೆ. ಓಕೆ ಓಕೆ, ಏನು ನಮಗೆ ಅಕ್ಕಿ ಥರ ನಾವಿಲ್ಲಿ ಏನು ಮಾಡ್ತೀವಿ, ಅಕ್ಕಿದು ಒಂದು ರಾಶಿ ಇರುತ್ತೆ, ಅಲ್ಲಿ ಪಕ್ಕ ಏನೂ ಇರಲ್ಲ. ಇಲ್ಲ ಅಂದರೆ ನಮ್ಮ ನಾರ್ತ್ ಕರ್ನಾಟಕಕ್ಕೆ ಹೋದ್ರೆ ಒಂದು ರೊಟ್ಟಿ ಮೆಣಸಿನಕಾಯಿ ಚಟ್ನಿ, ಬೇಳೆ ಇಲ್ಲ. ನಮ್ಮ ದೇಶದಲ್ಲಿ ಬೇಳೆ ಎಣ್ಣೆ ಕಾಳುಗಳ ಕೊರತೆ ಇದೆ, ಬೆಳೆಯೋದ್ರಲ್ಲೂ ಕೊರತೆ ಇದೆ. 250 ಮಿಲಿಯನ್ ಟನ್ ನಾವು ಆಹಾರ ಧಾನ್ಯ ಬೆಳೆದ್ರೆ ಬೇಳೆಕಾಳು ನಿಮಗೆ 17 ಮಿಲಿಯನ್ ಟನ್ನು, ಆಮೇಲೆ ನಿಮಗೆ ಎಣ್ಣೆಕಾಳು 11 ಮಿಲಿಯನ್ ಟನ್ನು. ನಿಮಗೆ ಇಡೀ ದೇಶದ 70% ಎಣ್ಣೆಯನ್ನು ಆಮದು ಮಾಡ್ಕೊಳ್ತೀವಿ ನಾವು. ಬೇಳೆಯನ್ನು ಬರ್ಮಾದಿಂದ ಹಿಡಿದು ಕೆನಡಾ ದೇಶದಿಂದವರೆಗೂ ನಾವು ತರಿಸ್ಕೊಳ್ತೀವಿ. ನಮ್ಮ ದೇಶದಲ್ಲಿ ಹೆಚ್ಚು ಇರತಕ್ಕಂಥದ್ದು ಸ್ಟಾರ್ಚು, ಪ್ರೋಟೀನ್ ಮತ್ತು ಫ್ಯಾಟ್ಗಳ ಕೊರತೆ ಇದೆ, ಪ್ರೊಡಕ್ಷನಲ್ಲಿ ತಟ್ಟೆಯಲ್ಲಿ ಕೊರತೆ ಇದೆ. ಅಡುಗೆ ಎಣ್ಣೆಗಳ ಬಗ್ಗೆ ಮತ್ತಷ್ಟು ಮಾತನಾಡೋಣ ವೀಕ್ಷಕರೇ. ಅದರದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತೆಗೆದುಕೊಂಡು ಬೇಗ ವಾಪಸ್ ಬನ್ನಿ.